عليكم ورحمة الله وبركاته. Christian Fest 23-24 பாகவிசி பந்தோனங்களோ ஜமாத் இஸ்லாமி ஹிந்து கர்நாடக ராஜ்ய காரியதர்ஷி ஜனாப் அக்பர் சாப் அதே போல ஜமாத் இஸ்லாமி ஹிந்த் தக்ஷிணாட ஜில்லா சஞ்சாலகராய அமீன் அஹசன் குல்ஷன் ஃபெஸ்ட்ரோ சஞ்சாலகராயோ நிஜாமுத்தீன் ஜமாத் இஸ்லாமி உள்ளாலா உபாத்தியராய முசம்மில் அஹமத் டாக்டர் முபீன் காரியதர்ஷி நீங்கெல்லாருக்கும் ஹிருதயங்கமாய ஸ்வாகதா நான் ஆக்கித்து இண்டதோ ஈ காரியக்ரம இது சமாரோப காரியக்ரம ஐதிக்கிற ஃபெஸ்ட்ரோ நான் பேரி பாஷையிலேருந்து பழக்கப்படுறேன்னு யார் நாங்களே முஸ்லீம் ஸ்டூடெண்ட்ஸ் ஐதிக்கிற எல்லாருக்கும் பேரி அர்த்தம் வரேங்க ஈ ஃபெஸ்ட்ரோ நீங்கள் உத்தேசம் எல்லாம் இண்டதோ சுபைத்தோ இனாகல் ஃபங்க்ஷனுக்கு வந்தாயிருந்து மக்களோ பிராரம்பிக்கமைத்த எங்களோ சர்வாங்கீனமாயோ அபிவிருத்தி எங்களோ தாட்ஸ் சிந்தனை அதுபோல் ஆக்டிவிட்டீஸ் எங்களை எந்திரில் ஸ்கில்ஸ் உண்டு எங்களுக்கு எந்திர மூலபூத்த பிரதிபண்ட அதுரோ உத்தீபனாக்குறோம் ஒரு ஃபஸ்ட் ஐத்திக்கிறது நீங்கள் எல்லோரும் கொந்துண்டு நீங்கள் எல்லோரும் குறைய பார்ட்டிசிபேட்டில் இது கூடிய ஐத்திக்கிறார்கள் பார்ட்டிசிபேட் ஆக்கியங்க ஏதுலெல்லாம் ஏதெல்லாம் ப்ரைஸெல்லாம் உண்டு ஆ ப்ரைஸெல்லாம் நீங்கள் கிட்ட கொண்டு இப்போ காலி விண்ணாயிக்கு மாத்திரம் ப்ரைஸ் எல்லாம் நீங்கள் எல்லோரும் குந்திந்த போலமே கூட ஆறெல்லாம் பார்ட்டிசிபேட் ஆக்கிறார் அங்க எல்லாருக்கும் ப்ரைஸ் உண்டு போகும்போது எடுத்தோம் போகணும் இந்த ஃபஸ்ட்டுக்கு நீங்கள் எல்லாரும் எல்லாரும் ஸ்வாகத்தாக்கிட்டு ஃபஸ்ட் ஈ சமாரோபத்தை பிராரம்பத்தான கோஷாக்கிற காரியக்ரமத்தை முன் வருஷக்கு أعوذ بالله من الشيطان الرجيم بسم الله الرحمن الرحيم الحمد لله رب العالمين الصلاة والسلام على رسوله الأمين وعلى آله وأصحابه أجمعين گلشن فیسٹ ادھر سماروپ کاریہکرم ادھیکتن وہستی جماعت اسلامی ہند راجیہ کاریہدرشی جناب اکبر علی صاحب اور ಉಳ್ಳಾಳ ಜಮಾತಿ ಇಸ್ಲಾಮಿ ಹಿಂದ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ಕರೀಂ ಸಾಹಬ್ ಅವರೇ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಅಧ್ಯಕ್ಷರಾದ ನಿಜಾಮುದ್ದೀನ್ ಅವರೇ ನೆರೆದಂತಹ ಪುಟಾಣಿ ಮಕ್ಕಳೇ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್ ಲಿಟಲ್ ಲೀಡರ್ಸ್ ಅಂತ ಒಂದು ಟೈಟಲ್ ಇಟ್ಟುಕೊಂಡು ಸಣ್ಣ ಮಟ್ಟದಲ್ಲೇ ಲೀಡರ್ ಆಗಬೇಕು ಅದರ ಕನಸಿರಬೇಕು ಎಂಬ ಒಂದು ದೊಡ್ಡ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಹಮ್ದುಲಿಲ್ಲಾ ಬಹಳ ಅಚ್ಚುಕಟ್ಟಾಗಿ ಇಲ್ಲಿಯ ಜಮಾತಿ ಇಸ್ಲಾಮಿ ಹಿಂದಿನ ಮಕ್ಕಳ ಮನಸ್ಸನ್ನು ಅರಿತುಕೊಂಡು ಅವರಿಗೆ ಬೇಕಾಗುವಂತೆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಇದು ಭಾಷಣದ ವೇದಿಕೆ ಖಂಡಿತವಾಗಿಯೂ ಅಲ್ಲ ಅಟ್ಲೀಸ್ಟ್ ಪೇರೆಂಟ್ಸಿನ ಸಂಖ್ಯೆ ಹೆಚ್ಚಾಗಿದ್ದರೆ ಏನಾದರೂ ವಿಷಯಗಳನ್ನು ಹೇಳ್ಬೋದಿತ್ತು ಮಕ್ಕಳ ಮುಂದೆ ಅವರಿಗೆ ಕನ್ನಡ ಎಷ್ಟು ಕರಗಿಸಿಕೊಳ್ಳಲಿಕ್ಕೆ ಆಗ್ತಾ ಇದೆ ಎಂಬುದರ ಬಗ್ಗೆ ಭಯ ಕೂಡ ಇದೆ ಆದರೂ ಅಲ್ಹಮ್ದುಲಿಲ್ಲಾ ಈ ಲಿಟಲ್ ಲೀಡರ್ಸನ್ನು ಕಂಡಾಗ ಮನ ತುಂಬಿ ಬರ್ತದೆ ಯಾಕೆಂತ ಹೇಳಿದರೆ ನಾವು ಶಾಲೆಯಲ್ಲಿ ಇರುವಾಗಂತಹ ಕಲಿತ ಸಂದರ್ಭದಲ್ಲೆಲ್ಲ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಆ ಜನಾಂಗದ ಮಕ್ಕಳು ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶಕರಾದ ಆಗಬೇಕಾದಂತಹ ಮಕ್ಕಳು ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಗುಲ್ಷನ್ ಖಂಡಿತವಾಗಿಯೂ ತರಬೇತಿ ನೀಡ್ತದೆ ಆದ್ದರಿಂದ ಒಂದು ಒಳ್ಳೆಯ ಏನು ಗುಲ್ಷನ್ ಅಂದರೆ ಹೂದೋಟ ಆ ಹೂದೋಟದಲ್ಲಿ ಅರಳುವಂತಹ ಈ ಫಲ ಪುಷ್ಪಗಳು ಏನಿವೆ ಖಂಡಿತವಾಗಿಯೂ
ನಾಳೆಯ ದಿನ ಇದು ನಮಗೆ ನಮ್ಮ ಕಣ್ಮಣ ತಣಿಸುವಂತಹದ್ದು ಅದೇ ರೀತಿ ಖಂಡಿತವಾಗಿಯೂ ನಮಗೆ ಫಲ ನೀಡುವಂತಹದ್ದು ಆ ರೀತಿಯಲ್ಲಿ ಇನ್ಶಾಅಲ್ಲಾ ನಮ್ಮ ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಈ ಬಹುಶಃ ಈ ಉಳ್ಳಾಳ ಪರಿಸರದ ಮಕ್ಕಳೇ ಆಗಿರ್ಬೋದು ಆದ್ದರಿಂದ ಈ ಉಳ್ಳಾಳ ಪರಿಸರಕ್ಕೆ ಇವರು ಒಂದು ಖಂಡಿತವಾಗಿಯೂ ಲೀಡರ್ಗಳಾಗಿ ಬೆಳೆಯಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಳ್ ಇವರಿಗೆ ಧನ್ಯವಾದವನ್ನು ಹೇಳುತ್ತಾ ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್. ಸಮಾಜ ಸೇವಾ ಘಟಕ ಇದರ ಸಂಚಾಲಕರಾದಂತಹ ಜನಾಬ್ ಇಸಾ ಕಲ್ಲಾಪು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜನಾಬ್ ಇಸಾ ಕಲ್ಲಾಪು, ಸಂಚಾಲಕರು ಸಮಾಜ ಸೇವಾ ಘಟಕ ಉಳ್ಳಾಳ. ಅಲ್ಹಮ್ದುಲಿಲ್ಲಾಹ್, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್, ಅಮ್ಮಾಬಾದ್, ಔಜು ಬಿಲ್ಲಾಹಿ ಮಿನ ಶೈತಾನಿ ರಜೀಮ್, ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಮ್. ರಬ್ಬನಾ ಹಬ್ಲನಾ ಮಿನ್ ಅಜವಾಜಿನ ವಜುರ್ರಿಯಾತಿನ ಕುರ್ರತ ಅಯುನ್ಯು ವಜಾಲ್ನ ಲಿಲ್ ಮುತ್ತಕೀನ ಇಮಾಮ. ಸದಕಲ್ಲಾಹುಲ್ ಅಲಿಯುಲ್ ಅಜೀಮ್. ಸರ್ವಸ್ತುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕನು ಮಹೋನ್ನತನು ಆದಿಯು ಅನಂತನೂ ಆದಂತಹ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಆತನ ಅಪಾರ ಅನುಗ್ರಹಗಳು ವರ್ಷಿಸಲಿ ಮಾನವ ಕಲ್ಯಾಣಕ್ಕಾಗಿ ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ, ಸಕಲ ಸಂದೇಶ ವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಜಿಲ್ಲಾ ಸಂಚಾಲಕರಾದ ಅಮೀನ್ ಹಸನ್ ಅವರೇ, ಸಾನಿಯಾ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಅವರೇ, ಉಪಾಧ್ಯಕ್ಷರಾದ ಡಾಕ್ಟರ್ ಮುಜಮ್ಮಿಲ್ ಅವರೇ, ಅದೇ ರೀತಿಯಲ್ಲಿ ಎಸ್ ಐ ಓನ ಸಿನಾನ್ ಅವರೇ, ಸಾಲಿಡಾರಿಟಿಯ ನನ್ನ ಸಹೋದರರೇ, ನೆರೆದ ನನ್ನೆಲ್ಲ ಮುದ್ದು ಮಕ್ಕಳೇ, ಹೆತ್ತವರೇ ಹಾಗೂ ಅಧ್ಯಾಪಕರೇ ಮತ್ತು ಇಲ್ಲಿಯ ಸಮಾಜ ಸೇವಕರೇ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್. ನೀವು ಮಾತಾಡಿದರೆ ನಾನು ಮಾತಾಡೋದಿಲ್ಲ, ನೀವು ಮಾತಾಡ್ತೀರಾ, ನೀವೇ ಮಾತಾಡ್ತೀರಾ, ನಾನು ಮಾತಾಡಬೇಕಾ, ಹೇಳಿ. ಕನ್ನಡ ಬರ್ತದೆ ಎಲ್ರಿಗೂ ಕೂಡ? ಬರುದಿಲ್ವಾ? ಅಲ್ಲಾತು ರಬ್ಬೆ. ಮತ್ತು ನಾನು ಯಾವ ಭಾಷೆಯಲ್ಲಿ ಮಾತಾಡೋದು? ಬ್ಯಾರಿ ಭಾಷೆ, ಬ್ಯಾರಿ ನಕ್ಕು ಬಂದಿಲ್ಲ, ಹಾ ಬ್ಯಾರಿ ನನಗೆ ಬರುವುದಿಲ್ಲ. ಹಾಂ ಆಯ್ತು, ನಾನು ನಿಮ್ಮ ಹತ್ರ ಒಂದು ಎರಡು ಕ್ವಶನ್ ಕೇಳ್ತೇನೆ, ಅದಕ್ಕೆ ಆನ್ಸರ್ ಕೊಡಬೇಕು ನೀವು. ಆಯ್ತಾ? ಆಯ್ತಾ? A4, B4, C4, D4, ಇಷ್ಟ ಗೊತ್ತಿರೋದು ನಿಮಗೆ? ಹಾಂ, ನನಗೆ A4 ಆ್ಯಪಲ್ ಗೊತ್ತಿಲ್ಲ, ನನಗೆ A4 ಅಲ್ಲ ಗೊತ್ತು, ನನಗೆ B4. ನನಗೆ B4 ಬಾಲ್ ಗೊತ್ತಿಲ್ಲ, ನನಗೆ B4 ಬಿಸ್ಮಿಲ್ಲಾ ಗೊತ್ತು. ನನಗೆ C4 ಸಣ್ಣ ಕ್ಯಾಟ್ ಗೊತ್ತಿಲ್ಲ, ನನಗೆ C4 ದೊಡ್ಡದು ಕ್ಯಾಮಲ್ ಗೊತ್ತು. ನನಗೆ D4 ಡ್ಯಾಗ್ ಗೊತ್ತಿಲ್ಲ, ನನಗೆ D4 ದೀನ್ ಇಸ್ಲಾಂ ಗೊತ್ತು. ನಾನು ಇದನ್ನು ನಿಮ್ಗೆಲ್ರಿಗೂ ಕಲಿಸ್ತೇನೆ, ನೀವು ಕಲಿಬೇಕು. ಆಯ್ತಾ? ಇವತ್ತು ಮನೆಗೆ ಹೋಗಿ ನಿಮ್ಮ ಪಪ್ಪನ ಹತ್ರ ಅಮ್ಮನ ಹತ್ರ ಇದೇ ಹೇಳಬೇಕು. ಆಯ್ತಾ? ನಾಳೆ ಶಾಲೆಗೆ ಬಂದು ಟೀಚರ್ ಹತ್ರ ಇದೇ ಹೇಳಬೇಕು. ಆಯ್ತಾ? ಓಕೆನಾ? ನಾನು ಹೇಳಿದಾಗೆ ನೀವು ಕೂಡ ಹೇಳಬೇಕು. ನಾನು ಒಂದು ಲೈನ್ ಹೇಳ್ತೇನೆ, ಅದರ ನಂತರ ನೀವು ಅದನ್ನು ರಿಪೀಟ್ ಮಾಡಬೇಕು. ಆಯ್ತಾ? ಓಕೆನಾ? A4 ಅಲ್ಲ ಅಲ್ಲ ಅಲ್ಲ,
ಬಿಫೋರ್ ಬಿಗಿನಿಂಗ್ ಬಿಸ್ಮಿಲ್ಲಾ ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದುರ್ ರಸೂಲುಲ್ಲಾ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ A4 Allah 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 before beginning bismillah La ilaha illallah Muhammadur Rasulullah Allahu Akbar Allahu Akbar C4 Camel MashaAllah D4 Deen Islam Alhamdulillah C4 Camel MashaAllah D4 Deen Islam Alhamdulillah La ilaha illallah Muhammadur Rasulullah Allahu Akbar Allahu Akbar ಹೇಳ್ಬೋದಲ್ಲ, ಒಳ್ಳೇದುಂಟಲ್ಲ, ಖುಷಿ ಆಯ್ತಾ ಎಲ್ಲರಿಗೂ? ನಿಮಗೆ ಈ ಗುಲ್ಶನ್ ಫೆಸ್ಟಿವಲ್ ಯಾಕೆ ಮಾಡಿದ್ದು ಗೊತ್ತಾ? ಈ A4 ಆ್ಯಪಲ್ನಿಂದ A4 ಅಲ್ಲಾಹನ ಕಡೆಗೆ ಕರ್ತರ್ಲಿಕ್ಕಾಗಿ. ಗೊತ್ತಾಯ್ತಾ? B4 ಬ್ಯಾಟಿನಿಂದ ಬಿಸ್ಮಿಲ್ಲಾದಿಂದ ಆರಂಭಿಸ್ಲಿಕ್ಕೆ, C4 ಸಣ್ಣ ಕ್ಯಾಟ್ನಿಂದ C4 ದೊಡ್ಡ ಕ್ಯಾಮಲ್ ತನಕ ಬೆಳೆಸ್ಲಿಕ್ಕೆ, D4 ಡಾಗ್ನಿಂದ ಹೊರತಂದು ಇಸ್ಲಾಮಿನ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ, ಅದಕ್ಕೆ ಮಾಡಿದ್ದು ಈ ಗುಲ್ಶನ್ ಫೆಸ್ಟಿವಲ್. ಯಾವುದು ಗುಲ್ಶನ್ ಫೆಸ್ಟಿವಲ್ ಅಲ್ವಾ ಇದು? ಮನ್ಸೂನ್ ಫೆಸ್ಟಿವಲ್ ಕೂಡ ಹೌದು. ಮಳೆ ಬರ್ತಾ ಇದೆ ಅಲ್ಲ, ಮಾನ್ಸೂನ್ ಬರ್ತಾ ಇದೆ ಅಲ್ಲ, ಇದು ಮಾನ್ಸೂನ್ ಫೆಸ್ಟಿವಲ್ ಕೂಡ ಹೌದು. ಇವತ್ತು ನಾವು ಎಂತಹ ದಿವಸದಲ್ಲಿದ್ದೇವೆ ಗೊತ್ತುಂಟ ನಿಮಗೆ? ನಮ್ಮಲ್ಲೆಲ್ಲ ಹಜ್ಜಿಗೆ ಹೋಗಿದ್ದಾರಲ್ಲ ಅಲ್ವಾ, ಅವರೆಲ್ಲ ಅಲ್ಲಿ ಹೋಗಿ ಏನು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಲ್ಲಿಗೆ ಹೋಗಿ? ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಲಬ್ಬೈಕ್ ಲಾ ಶರೀಕ ಲಕ ಲಬ್ಬೈಕ್ ಇನ್ನಲ್ ಹಮ್ದ ವನ್ ನಿಅಮತ ವಲ್ ಮುಲ್ಕ್ ಲಾ ಶರೀಕ ಲಕ್. ಏನಿದ್ರ ಅರ್ಥ? ಲಬ್ಬೈಕ್ ನಾನು ಹಾಜರಿದ್ದೇನೆ. ಏನು? ನಾನು ಹಾಜರಿದ್ದೇನೆ. ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್, ಓ ಅಲ್ಲಾಹನೇ ನಾನು ಹಾಜರಿದ್ದೇನೆ. ಯಾಕೆ ಹಾಜರಿದ್ದೇನೆ? ಲಾ ಶರೀಕ ಲಕ ಲಬ್ಬೈಕ್, ನಿನ್ನೊಂದಿಗೆ ಯಾರು ಭಾಗಿದಾರರಿಲ್ಲ, ನಿನ್ನೊಂದಿಗೆ ಯಾರು ಭಾಗಿದಾರರಿಲ್ಲ, ಆದ ಕಾರಣ ನಾನು ಏನಿದ್ದೇನೆ, ಹಾಜರಿದ್ದೇನೆ, ನಾನು ಹಾಜರಿದ್ದೇನೆ. ಲಾ ಶರೀಕ ಲಕ ಲಬ್ಬೈಕ್ ಇನ್ನಲ್ ಹಮ್ದ ವನ್ ನಿಅಮತ ವಲ್ ಮುಲ್ಕ್, ನನ್ನ ಸ್ತುತಿಗಳು ನನ್ನ ಸ್ತೋತ್ರಗಳು ಎಲ್ಲವೂ ಯಾರಿಗೆ? ಇಡೀ ಆಲಮೆ ದುನಿಯಾದ ಪ್ರಭುತ್ವವುಳ್ಳ ನಿನಗೆ ಆಗಿದೆ. ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಅಲ್ವಾ? ಅವ್ರು ಅಲ್ಲಿದ್ರೆ ನಾವಿಲ್ಲಿ ಏನು ಮಾಡಬೇಕು? ಯಾರಾದರೂ ಹೇಳಿದಾರ ನಿಮಗೆ? ಅವ್ರು ಅಲ್ಲಿರುವಾಗ ನಾವಿಲ್ಲಿ ಏನು ಮಾಡಬೇಕು? ಇವತ್ತು ಎಲ್ಲಿದ್ದಾರೆ ಅವರು?
ಹಜ್ಜಿಗೆ ಹೋದವರು ಎಲ್ಲಿದ್ದಾರೆ ಇವತ್ತು? ಇವತ್ತು ಮಕ್ಕಾದಲ್ಲಿ ಇಲ್ಲ ಅವರು, ಇವತ್ತು ಮೀನಾದ ಕಣಿವೆಗಳಲ್ಲಿದ್ದಾರೆ. ಅವರು ಎಲ್ಲಿದ್ದಾರೆ? ಮೀನಾದ ಕಣಿವೆಗಳಲ್ಲಿದ್ದಾರೆ ಅಲ್ವಾ? ಹಜ್ಜಿನ ಆರಂಭವಾಗಿದೆ ಅಲ್ವಾ? ನೀವೆಲ್ಲರೂ ಉಪವಾಸ ಇಟ್ಟಿದ್ದೀರಾ? ಹಾ ಇಲ್ವಾ? ರಂಜಾನ್ನಲ್ಲಿ ಇಡ್ತೀರಾ? ಇಡ್ತೀರಾ? ಮತ್ತೆ ಈಗ ಯಾಕೆ ಇಡ್ಲಿಲ್ಲ? ಇದು ಸುನ್ನತ್ ಉಪವಾಸ ಅಂತೇಳಿ ಇಡ್ಲಿಲ್ಲ ಅಲ್ವಾ? ನಾವು ಇಡ್ಲಿಲ್ಲ. ನಾವು ನಿಮ್ಮ ಜೊತೆ ಇವತ್ತು ಏನು ಮಾಡಿದ್ದೇವೆ? ಊಟ ಮಾಡಿದ್ದೇವೆ. ಆದರೆ ಆ ಅಲ್ಲಾಹನ ನಿಜವಾದ ದಾಸರಿದ್ದಾರಲ್ಲ, ಅವರು ಈ 9 ದಿವಸವೂ ಕೂಡ ಉಪವಾಸ ಇಟ್ಟಿದ್ದಾರೆ. ಎಷ್ಟು ದಿವಸ? ಈ 9 ದಿವಸವೂ ಉಪವಾಸ ಇಟ್ಟಿದ್ದಾರೆ. ನಾವೆಲ್ಲ ಯಾವಾಗ ಇಡ್ತೇವೆ ಉಪವಾಸ? ಹಬ್ಬದ 1 ದಿವಸ ಮೊದಲು ಇಡ್ತೇವೆ. ಯಾಕೆ? ಹಬ್ಬದ ದಿವಸ ಸರಿ ಬಿರಿಯಾನಿ ತಿನ್ನಬೇಕು ಅಂತ ಅಲ್ವಾ? ಅವರು ಅರಫಾದಲ್ಲಿರುವಾಗ ನಾವೇನು ಮಾಡ್ತೇವೆ? ಇಲ್ಲಿ ಒಂದು ಉಪವಾಸ ಇಡ್ತೇವೆ ಅಲ್ವಾ? ಅರಫಾದ ಉಪವಾಸವನ್ನಾದರೂ ನಾವು ಇಡಬೇಕು ಅಲ್ವಾ? ಯಾಕೆ? ಅವರೊಂದಿಗೆ ನಮ್ಮ ಕನೆಕ್ಷನ್ ಇದೆ ಅಲ್ಲ, ಆ ದೇವಭವನದ ಜೊತೆ ನಮ್ಮ ಕನೆಕ್ಷನ್ ಇದೆ. ನಿಮ್ಗೆಲ್ರಿಗೂ ಹಜ್ಜಿಗೆ ಹೋಗ್ಲಿಕ್ಕೆ ಮನಸ್ಸುಂಟಾ? ಎಲ್ರಿಗೂ ಮನಸ್ಸುಂಟಾ? ಅಲ್ಲಾಹನ ಭವನ ನೋಡ್ಲಿಕ್ಕೆ ಹೋಗ್ತೀರಾ ನೀವು? ಅಲ್ಲಾಹನ ಹತ್ರ ಬೇಡಿದ್ದೀರಾ ನೀವು? ನನಗೆ ಅಲ್ಲಿ ಕರೆದುಕೋ ಅಂತೇಳಿ ಹೇಳಿದ್ದೀರಾ ನೀವು? ಹೇಳಿದ್ದೀರಾ? ಹೇಳಲಿಲ್ಲ. ಹೇಳಿದ್ದೀರಾ? ನೀವೆಲ್ಲರೂ ಕೂಡ ಅಲ್ಲಾಹನಲ್ಲಿ ಬೇಡಬೇಕು. ಏನು? ನನಗೂ ಕೂಡ ನಿನ್ನ ಆ ಪ್ರಥಮ ಮಸೀದಿಯನ್ನು ಕಾಣಬೇಕು, ನನಗೂ ಕೂಡ ಅಲ್ಲಿ ನೀನು ಬರುವ ಹಾಗೆ ಮಾಡು ಅಂತ ಅಲ್ವಾ? ಯಾರೆಲ್ಲ ಬೇಡ್ತಾರೆ ಈಗ ಅವರಿಗೆಲ್ಲ ಅವ ಏನು ಮಾಡ್ತಾನೆ? ಅಲ್ಲಿಗೆ ಕರೆದುಕೊಳ್ತಾನೆ. ಕರೆದುಕೊಳ್ತಾನೆ ಇಲ್ವಾ? ಕರೆದುಕೊಳ್ತಾನೆ. ಅದಕ್ಕೆ ಏನು ಮಾಡಬೇಕು? ನಾವು ಅರಫಾ ದಿನದ ಉಪವಾಸ ಆದರೂ ಇಡಬೇಕು ಅಲ್ವಾ? ಈಗ ನಾಳೆ ಸೋಮವಾರ, ಸೋಮವಾರದ ಉಪವಾಸ ಆದರೂ ಇಡ್ಬೋದಲ್ವಾ ಅಲ್ವಾ? ಈಗ ಗುರುವಾರ ಏನಾಗ್ತದೆ? ಹಬ್ಬ ಆಗ್ತದೆ. ಗುರುವಾರ ಉಪವಾಸ ಇಡ್ಲಿಕ್ಕೆ ಆಗುವುದಿಲ್ಲ. ನಾಳೆ ಸೋಮವಾರ ಆದರೂ ನಾವೆಲ್ಲರೂ ಉಪವಾಸ ಇಡುವ, ಮತ್ತು ಬುಧವಾರ ಒಂದು ಉಪವಾಸ ಇಡುವ ಅಲ್ವಾ? ಅರಫಾ ದಿವಸದ ಉಪವಾಸವನ್ನಿಟ್ಟು ನಾವು ಏನು ಮಾಡುವ? ಅಲ್ಲಾಹನಲ್ಲಿ ಬೇಡುವ. ಹಾ ಸಾಕ, ಮುಗಿಸುದಾ? ನೀವೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಮಸೀದಿಯ ಟೈಮು ಕೂಡ ಆಯಿತು ನಮಾಜಿದ್ದು. ಆಯ್ತು, ಒಂದು 4 ವಿಷಯ ನಾನು ನಿಮ್ಗೆ ಹೇಳ್ತೇನೆ ಆಯ್ತಾ? ಹಾ, ಒಂದನೇ ವಿಷಯ, 7 ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಇವತ್ತು ಎಷ್ಟು ಪಾಯಿಂಟ್? 7 ಕೊಡ್ತೇನೆ. ಯಾಕೆ? 7 ಇಸ್ಲಾಮಿನಲ್ಲಿ ಬಹಳ ಮಹತ್ವ ಇದೆ. ಇಸ್ಲಾಮಿನಲ್ಲಿ 7 ಉಂಟಲ್ಲ, ಬಹಳ ಮಹತ್ವ ಇದೆ. ಆಕಾಶಗಳು ಎಷ್ಟು ಇರುವುದು? 7 ಆಕಾಶಗಳು ಅಲ್ವಾ? ನಾವು ಸೂರಾ ಫಾತಿಹಾದಲ್ಲಿ ಎಷ್ಟು ಸೂಕ್ತಗಳನ್ನು ಓದುವುದು? 7. ಕಾಬತುಲ್ಲದ ತವಾಫ್ ಎಷ್ಟು ರೌಂಡ್ ಬರುವುದು? 7. ಸಫಾ ಮತ್ತು ಮರ್ವಾಕ್ಕೆ ಎಷ್ಟು ಟೈಮ್ ಹೋಗಿ ಬರುವುದು? ಹೀಗೆ 10 ಹಲವು ರೀತಿ ಅಲ್ಲಾಹನು ಏನು ಮಾಡಿದ್ದಾನೆ? 7 ಹೇಳಿದ್ದಾನೆ ಅಲ್ವಾ? ನಾನು ನಿಮ್ಗೆ ಒಂದು 7 ಕೊಡ್ತೇನೆ. ಒಂದನೇ ಪಾಯಿಂಟು, ಎಲ್ಲ ಕೇಳ್ತಿರಲ್ಲ ನೀವು, ಮಾತಾಡ್ತೀರಾ ಮಧ್ಯ? ನೀವು ಒಳ್ಳೆಯವರಲ್ವಾ? ಒಳ್ಳೆಯವರು ಮಧ್ಯ ಮಾತಾಡೋದಿಲ್ಲ, ಒಳ್ಳೆಯವರು ಕೇಳ್ತಾರೆ ಅಲ್ವಾ? ಒಳ್ಳೆಯವರು ಕೇಳ್ತಾರೆ. ಒಂದನೇ ಪಾಯಿಂಟು, ನೀವು ಹಕ್ಕಿಯಂತೆ ಸಮಾಜದಲ್ಲಿ ಬೆರೆತು ಬಾಳ್ಬೇಕು. ಯಾರ ಹಾಗೆ? ಹಕ್ಕಿಯ ಹಾಗೆ. ಏನು ಮಾಡಬೇಕು? ಸಮಾಜದ ಜೊತೆ ಎಲ್ಲರೊಂದಿಗೆ ಬೆಳೆತು ಬಾರಬೇಕು. ಬ್ಯಾರಿಗಳು ಮಾತ್ರ ಸಪರೇಟ್ ಆಗುವುದಲ್ಲ. ಇಲ್ಲಿಯ ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಮೊಗವೀರರಿದ್ದಾರೆ ಅಲ್ವಾ? ಬೇರೆ ಬೇರೆ ಜಾತಿಯ ಮಕ್ಕಳಿದ್ದಾರಲ್ಲ, ಆ ಮಕ್ಕಳ ಜೊತೆ ಏನು ಮಾಡಬೇಕು? ನೀವು ಬೆರೆತು ಬಾಳಬೇಕು. ಕೇವಲ ಮುಸ್ಲಿಮರ ಕಣ್ಣಿಗೆ ಮಾತ್ರ ಆಸರೆ ಆಗುವುದಲ್ಲ, ಇಲ್ಲಿರುವಂಥ ಎಲ್ಲರ ಕಣ್ಣಿಗೆ ಏನಾಗಬೇಕು? ನೀವು ಆಸರೆ ಆಗಬೇಕು ಆಯ್ತಾ? ಎರಡನೇದಾಗಿ ಹೇಳ್ತೇನೆ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಏನು ಗೊತ್ತಾಯ್ತಾ? ನೀವು ಪರೀಕ್ಷೆಗೆ ಓದಬಾರದು. ಸರಿಯಾ? ನಿಮ್ಮ ಓದು ಪರೀಕ್ಷೆಗಾಗಿ ಇರಬಾರ್ದು, ಪರೀಕ್ಷೆಗಾಗಿ ನೀವು ಓದಬಾರ್ದು. ಮತ್ತೆ ಯಾಕೆ ಓದಬೇಕು ಹೇಳಿ?
ಮತ್ತೆ ಯಾಕೆ ಓದಬೇಕು? ಜೀವನಕ್ಕಾಗಿ ಓದಬೇಕು. ಯಾಕೆ ಓದಬೇಕು? ಜೀವನಕ್ಕಾಗಿ ಓದಬೇಕು. ಪರೀಕ್ಷೆಗಾಗಿ ಓದುವುದು ಬೇಡ. ಬದಲಾಗಿ ನಾವು ಏನು ಮಾಡಬೇಕು? ಜೀವನಕ್ಕಾಗಿ ಓದಬೇಕು. ಅಷ್ಟು ಮಾತ್ರ ಅಲ್ಲ, ದೇವನ ಸಂಪ್ರೀತಿಗಾಗಿ ಓದಬೇಕು. ಯಾಕೆ ಓದಬೇಕು? ದೇವನ ಸಂಪ್ರೀತಿಗಾಗಿ ಓದಬೇಕು. ಯಾಕೆ ಓದಬೇಕು? ಪರಲೋಕದ ಮೋಕ್ಷಕ್ಕಾಗಿ ಓದಬೇಕು. ಯಾವುದಕ್ಕಾಗಿ ಓದಬೇಕು? ಪರಲೋಕದ ಮೋಕ್ಷಕ್ಕಾಗಿ ಓದಬೇಕು. ಮೂರನೇದ್ದು, ದೇಶದ ಭವಿಷ್ಯ ಎಲ್ಲಿದೆ ಕೇಳ್ತದೆ. ನಾನು ಹೇಳಿದ್ದು, ದೇಶದ ಭವಿಷ್ಯ ಎಲ್ಲಿದೆ? ನಮ್ಮ ಶಾಲೆಯ ಕ್ಯಾಂಪಸ್ನಲ್ಲಿದೆ. ಎಲ್ಲಿದೆ? ನಮ್ಮ ಶಾಲೆಯ ಕ್ಯಾಂಪಸ್ನಲ್ಲಿದೆ, ನಮ್ಮ ಶಾಲೆಯ ವಠಾರದಲ್ಲಿದೆ ದೇಶದ ಭವಿಷ್ಯ ಹೇಳುವಂಥದ್ದು. ನಾಲ್ಕನೇದ್ದು ಕೇಳ್ತೀರಾ? ನಾಲ್ಕನೇದ್ದು ಫ್ರೆಂಡ್ಶಿಪ್ ಹೇಳುವಂಥದ್ದು ಟೆಂಪರರಿ. ಫ್ರೆಂಡ್ಶಿಪ್ ಹೇಳುವಂಥದ್ದು ಏನು? ಟೆಂಪರರಿ. ಸೋಲು ಹೇಳುವಂಥದ್ದು ಅನಾಥ. ಸೋಲು ಹೇಳುವಂಥದ್ದು ಅನಾಥ. ಪಾಸ್ ಆದರೆ ಎಲ್ಲರೂ ಕೂಡ ವಾಹ್ ವಾಹ್ ಹೇಳ್ತಾರೆ. ಪಾಸ್ ಆದರೆ ಏನು ಹೇಳ್ತಾರೆ ಎಲ್ಲರೂ ಕೂಡ? ವಾಹ್ ವಾಹ್ ಹೇಳ್ತಾರೆ, ವಾಹ್ ವಾಹ್ ಹೇಳ್ತಾರೆ. ಫೇಲ್ ಆದರೆ ಯಾರೂ ಕೂಡ ಹತ್ತಿರ ಬರುವುದಿಲ್ಲ. ಫೇಲ್ ಆದವರ ಹತ್ತಿರ ಯಾರೂ ಕೂಡ ಬರುವುದಿಲ್ಲ. ಆದ್ದರಿಂದ ನಾವೆಲ್ಲ ಏನಾಗಬೇಕು? ಪಾಸ್ ಆಗಬೇಕು. ಎಲ್ಲರೂ ಕೂಡ ಪಾಸ್ ಆಗಬೇಕು. ಐದನೆಯದ್ದು, ಇಂದಿನ ದಿವಸ ಉಂಟಲ್ಲ, ಟುಡೇ ಉಂಟಲ್ಲ, ಇವತ್ತಿನ ದಿವಸ, ಹಿಂದೆ ಎಂದಾದರೂ ಬಂದಿದ? ಬರಲಿಲ್ಲ. ಇವತ್ತಿನ ದಿವಸ ಹಿಂದೆ ಎಂದೂ ಕೂಡ ಬಂದಿಲ್ಲ. ನಾಳೆ ಇವತ್ತಿನ ದಿವಸ ನಾಳೆಯೂ ಕೂಡ ಬರುವುದಿಲ್ಲ. ಬರ್ತದಾ? ಇವತ್ತಿನ ದಿವಸ ನಿನ್ನೆ ಕೂಡ ಇರಲಿಲ್ಲ, ಇವತ್ತಿನ ದಿವಸ ನಾಳೆ ಕೂಡ ಬರುವುದಿಲ್ಲ. ಆದ್ದರಿಂದ ನಾವು ಯಾರೂ ಕೂಡ ಟೈಮ್ ವೇಸ್ಟ್ ಮಾಡಬಾರ್ದು. ಏನು ಮಾಡಬಾರ್ದು? ಟೈಮ್ ವೇಸ್ಟ್ ಮಾಡಬಾರ್ದು. ಇವತ್ತಿನ ದಿವಸ ಹೋದರೆ ನಾಳೆಗೆ ಮತ್ತೆ ಅದು ಬರುವುದಿಲ್ಲ. ಅದೇ ರೀತಿಯಲ್ಲಿ ನಂಬರ್ 6, ಆದಮನ ಪ್ರತಿಯೊಂದು ಸಂತಾನ ಮಗುವಾಗಿಯೇ ಹುಟ್ಟಿತು. ನಾವೆಲ್ಲ ಹೇಗೆ ಹುಟ್ಟಿದ್ದು? ನಾವೀಗೆಲ್ಲ ದೊಡ್ಡವರಾಗಿದ್ದೇವಲ್ಲ, ನಾವೆಲ್ಲ ದೊಡ್ಡವರಾಗಿ ಹುಟ್ಟಿದ್ದಲ್ಲ, ನಿಮ್ಮ ಹಾಗೇನೆ ಚಿಕ್ಕ ಚಿಕ್ಕವರಾಗಿ ಹುಟ್ಟಿದ್ದು. ಈಗ ಏನಾಗಿದ್ದೇವೆ? ನಾವು ದೊಡ್ಡವರಾಗಿದ್ದೇವೆ. ನೀವೆಲ್ಲ ಏನಿದ್ದೀರಿ? ಈಗ ಚಿಕ್ಕವರಿದ್ದೀರಿ. ನೀವು ಕೂಡ ಏನಾಗಬೇಕು? ದೊಡ್ಡವರಾಗಬೇಕು ಅಲ್ವಾ? ದೊಡ್ಡವರಾಗಿ ನೀವು ಏನಾಗಬೇಕು? ಈ ಸಮಾಜಕ್ಕೆ ಬೇಕಾಗುವವರಾಗಬೇಕು. ಆ ಆದಮನ ಪ್ರತಿಯೊಂದು ಸಂತಾನವು ಮಗುವಾಗಿಯೇ ಹುಟ್ಟುತ್ತದೆ. ಅದೇ ರೀತಿಯಲ್ಲಿ ನಾವು ಹುಟ್ಟಿದ ನಂತರ ಏನಾಗ್ತೇವೆ? ದೊಡ್ಡವರಾಗ್ತೇವೆ. ದೊಡ್ಡವರಾದ ನಂತರ ಏನಾಗ್ತೇವೆ? ಮತ್ತೆ ನಾವು ಸಾಯ್ತೇವೆ. ಸಾಯ್ತೇವಾ ಇಲ್ವಾ? ಸಾಯ್ತೇವಲ್ಲ. ನಮ್ಗೆಲ್ರಿಗೂ ಒಂದು ದಿವಸ ಮರಣ ಇದೆ ಅಲ್ಲ. ಆದರೆ ನಮ್ಮ ಆತ್ಮ ಸಾಯುವುದಿಲ್ಲ. ನಮ್ಮ ಆತ್ಮ ಇದೆ ಅಲ್ಲ, ರೂಹ ಇದೆ ಅಲ್ಲ, ಅದು ಏನಾಗ್ತದೆ? ಅದು ಸಾಯುವುದಿಲ್ಲ. ದೇಹ ಮಾತ್ರ ಸಾಯ್ತದೆ. ಆದ್ದರಿಂದ ನಾವು ಖಾಲಿ ದೇಹಕ್ಕಾಗಿ ತಿನ್ನುವುದಲ್ಲ. ನಾವು ಹೆಚ್ಚು ತಿಂದರೆ ಏನಾಗ್ತದೆ? ದೇಹ ಬೆಳೀತದೆ ಅಲ್ವಾ? ದಪ್ಪ ಪುಷ್ಟ ಆಗ್ತದೆ ದೇಹ. ನಾವು ಏನು ಮಾಡಬೇಕು? ರೂಹಿಗಾಗಿಯೂ ಕೂಡ ತಿನ್ನಬೇಕು. ರೂಹಿನ ಆಹಾರ ಎಲ್ಲಿದೆ? ಈ ನಾವು ದೇಹಕ್ಕಾಗಿ ತಿನ್ನುವ ಆಹಾರ ಎಲ್ಲಿದೆ? ನಮ್ಮ ಭೂಮಿಯ ಮೇಲೆ ಇದೆ. ಉಂಟಾ ಇಲ್ವಾ? ಅನ್ನ ಎಲ್ಲಿಂದ ಬರ್ತದೆ? ರೈಸ್ ಬರುವುದು ಎಲ್ಲಿಂದ? ಭೂಮಿಯಿಂದ ಅಲ್ವಾ? ಬೇಳೆ ಬರುವುದು ಎಲ್ಲಿಂದ? ಭೂಮಿಯಿಂದ. ಗೋಧಿ ಬರುವುದು ಎಲ್ಲಿಂದ? ಭೂಮಿಯಿಂದ. ಭೂಮಿಯಿಂದ ಬರ್ತದೆ. ಅದೆಲ್ಲ ತಿಂದರೆ ಏನಾಗ್ತದೆ? ನಮ್ಮ ದೇಹ ಬೆಳೀತದೆ, ಆದರೆ ರೂಹು ಬೆಳೆಯುವುದಿಲ್ಲ. ರೂಹಿನ ಆಹಾರ ಎಲ್ಲಿದೆ? ರೂಹಿನ ಆಹಾರ ಎಲ್ಲಿದೆ? ನಮ್ಮದು ರೂಹು ಇದೆ ಅಲ್ಲ, ರೂಹು, ಅದು ಅದರ ಆಹಾರ ಎಲ್ಲಿದೆ? ಅದರ ಫುಡ್ ಎಲ್ಲಿದೆ? ಆಕಾಶದಲ್ಲಿದೆ. ಎಲ್ಲಿದೆ? ಆಕಾಶದಲ್ಲಿದೆ. ರೂಹಿನ ಆಹಾರ ಆಕಾಶ ಲೋಕದಿಂದ ಬರುವುದು. ಕುರಾನ್ ಎಲ್ಲಿಂದ ಬಂತು? ಆಕಾಶ ಲೋಕದಿಂದ ಕುರಾನ್ ಬಂತು. ಕುರಾನ್ ನಮ್ಮ ರೂಹಿನ ಆಹಾರವಾಗಿದೆ. ಆದ್ದರಿಂದ ನಾವು ದೇಹ ಬೆಳಿಬೇಕಾದ್ರೆ ಭೂಮಿಯ ಆಹಾರ ತಿನ್ನಬೇಕು. ರೂಹು ಬೆಳಿಬೇಕಾಗಿದ್ರೆ ಏನು ಮಾಡಬೇಕು? ಆಕಾಶದ ಆಹಾರವನ್ನು ಅದಕ್ಕೆ ನಾವು ಕೊಡಬೇಕು.
ಅದೇ ರೀತಿಯಲ್ಲಿ ಕೆಟ್ಟ ಸ್ವಭಾವದಲ್ಲಿ ಯಾವುದೇ ಮಗು ಜನಿಸುವುದಿಲ್ಲ. ಜನಿಸ್ತದ? ಯಾವುದೇ ಮಗು ಈ ಭೂಮುಖದ ಮೇಲೆ ಕೆಟ್ಟ ಸ್ವಭಾವದಲ್ಲಿ ಜನಿಸುವುದಿಲ್ಲ, ಬದಲಾಗಿ ಅದು ಒಳ್ಳೆಯ ಸ್ವಭಾವದಲ್ಲೇ ಜನಿಸ್ತದೆ. ನಾವು ಏನು ಮಾಡಬೇಕು? ಒಳ್ಳೆಯ ಸ್ವಭಾವದವರಾಗಬೇಕು. ನಾವು ಒಳ್ಳೆಯ ಸ್ವಭಾವದವರಾಗಬೇಕು. ಇವತ್ತು ನೀವು ಸಂಜೆ ಮನೆಗೆ ಹೋಗ್ತೀರಲ್ಲ, ಸಂಜೆ ಮನೆಗೆ ಹೋಗ್ತೀರಾ ಇಲ್ವಾ? ಹೋಗ್ತೀರಾ. ಹೋಗಿ ಪಪ್ಪನಿಗೆ ಏನು ಹೇಳ್ತೀರಿ? ಪಪ್ಪನಿಗೆ ಏನು ಹೇಳ್ತೀರಿ ಹೋಗಿ ಮನೆಗೆ? ಹಾಂ, ಸಲಾಮ್ ಅಲೈಕುಮ್ ಪಪ್ಪ, ಐ ಲವ್ ಯು ಹೇಳಬೇಕು. ಏನು ಹೇಳಬೇಕು ಪಪ್ಪನಿಗೆ? ಸಲಾಮ್ ಅಲೈಕುಮ್ ಪಪ್ಪ, ಐ ಲವ್ ಯು ಹೇಳಬೇಕು. ಏನು ಹೇಳಬೇಕು? ಐ ಲವ್ ಯು ಹೇಳಬೇಕು ಪಪ್ಪ, ಐ ಲವ್ ಯು. ಮಮ್ಮಿಗೆ ಏನು ಹೇಳಬೇಕು? ಹಾಂ, ಮಮ್ಮಿಗೆ, ಮಮ್ಮಿ ಐ ಲವ್ ಯು ಅಂಥೇಳಿ ಅಪ್ಪಿ ಹಿಡಿದುಕೊಳ್ಬೇಕು. ಏನು ಮಾಡಬೇಕು? ಅಪ್ಪಿ ಹಿಡಿದುಕೊಳ್ಬೇಕು. ಪಪ್ಪನಿಗೆ ಹೋಗಿ ಒಂದು ಮುತ್ತು ಕೊಡಬೇಕು. ಎಲ್ಲಿ ಮುತ್ತು ಕೊಡಬೇಕು? ಹಣೆಗೆ. ಎಲ್ಲಿ ಕೊಡಬೇಕು? ಹಣೆಗೆ ಮುತ್ತು ಕೊಡಬೇಕು. ಮಮ್ಮಿಗೆ ಎಲ್ಲಿ ಮುತ್ತು ಕೊಡಬೇಕು? ಒಂದು ಹಣೆಗೆ ಮುತ್ತು ಕೊಡಬೇಕು. ಮುತ್ತು ಕೊಟ್ಟು ಏನು ಹೇಳಬೇಕು? ಐ ಲವ್ ಯು ಪಾಪ ಹೇಳಬೇಕು. ಐ ಲವ್ ಯು ಮಮ್ಮಿ ಹೇಳಬೇಕು. ಒಂದು ಘಟನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು. ನೀವು ಯಾರು ಮಾತಾಡಬೇಡಿ, ಒಂದು ಘಟನೆ ಹೇಳ್ತೇನೆ. ಒಂದು ಘಟನೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಪಪ್ಪ ಮನೆಗೆ ಒಂದು ಕಾರ್ ತೆಗೆದುಕೊಂಡು ಬಂದ್ರಂತೆ. ಏನು ಕಾರು ಹಿಡಿದುಕೊಂಡು ಬಂದ್ರು? ಯಾರು? ಪಪ್ಪ. ಕಾರ್ ಹಿಡಿದುಕೊಂಡು ಬಂದು ಕಾರಿದ್ದು ಹಾರ್ನ್ ಹಾಕಿದ್ರು. ಏನು ಹಾಕಿದ್ರು? ಹಾರನ್ ಹಾಕಿದ್ರು. ಹಾರನ್ ಹಾಕಿದ ಕೂಡಲೇ ಮಮ್ಮಿ ಮತ್ತು ಪುಟ್ಟ ಮಗು ಓಡಿ ಬಂದರು. ಪಪ್ಪ ಕಾರ್ ತಂದರು ಅಂತ ಖುಷಿಯಲ್ಲಿ ಏನು ಮಾಡಿದರು? ಆ ಪುಟ್ಟ ಮಗು ಮತ್ತು ಮಮ್ಮಿ ಕಾರ್ ನೋಡಲಿಕ್ಕೆ ಓಡಿ ಬಂದರು. ಓಡಿ ಬಂದಾಗ ಪಪ್ಪ ಮಮ್ಮಿಗೆ ಹೇಳ್ತಿದ್ರಂತೆ, ಇದು ಫುಲ್ ಲೋಡೆಡ್ ಕಾರ್. ಏನು? ಇದು ಫುಲ್ ಲೋಡೆಡ್ ಕಾರ್. ಖಾಲಿ ಬಟನ್ ಒತ್ತಿದ್ರೆ ಇದರ ಗ್ಲಾಸ್ ಮೇಲೆ ಹೋಗ್ತದೆ. ಒಂದು ಬಟನ್ ಒತ್ತಿದ್ರೆ ಇದರ ಗ್ಲಾಸು ಕೆಳಗೆ ಬರ್ತದೆ. ಇದರ ಗೇರ್ ಸಿಸ್ಟಮ್ ಎಲ್ಲ ಏನುಂಟು? ಎಲ್ಲ ಆಟೋಮೆಟಿಕ್ ಇದೆ. ಇದರ ಗೇರ್ ಸಿಸ್ಟಮ್ ಎಲ್ಲ ಆಟೋಮೆಟಿಕ್ ಇದೆ. ಇವರು ಮಾತಾಡ್ತಾ ಇರುವಾಗ ಆ ಪುಟ್ಟ ಮಗು ಉಂಟಲ್ಲ, ಆ ಕಾರಿನ ಮೇಲೆ ಏನೋ ಬರೀತಿತ್ತಂತೆ. ನಿಮಗೆಲ್ಲ ಅಭ್ಯಾಸ ಇದೆ ಅಲ್ಲ, ಗೋಡೆಯ ಮೇಲೆ ಬರೆಯುವ ಅಭ್ಯಾಸ ಇದೆಯಾ ಇಲ್ವಾ? ಗೋಡೆಯ ಮೇಲೆ ಬರೆಯುವಂಥ ಅಭ್ಯಾಸ ಎಷ್ಟು ಮಕ್ಕಳಿಗಿದೆ ಹೇಳಿ ನೋಡುವ. ಎಷ್ಟು ಮಕ್ಕಳು ಗೋಡೆಯಲ್ಲಿ ಬರೆದಿದ್ದೀರಿ? ಅಷ್ಟೇನಾ? ಬೇರೆ ಯಾರು ಬರಲಿಲ್ವಾ? ನೀವು ಗೋಡೆ ಮೇಲೆ ಬರೆಯುವ ಅಭ್ಯಾಸ ಇರಲಿಲ್ವಾ? ಗೋಡೆಯ ಮೇಲೆ ಗೀಚಿದ್ದೀರಾ? ನೀವು ಗೀಚಿದ್ದೀರಾ ಗೋಡೆಯ ಮೇಲೆ? ನಿಮ್ಮ ಮನೆಯ ಗೋಡೆಯ ಮೇಲೆ ಗೀಚಿದ್ದೀರಾ? ಗೀಚಿದ್ದೀರಿ. ಅದೇ ರೀತಿ ಆ ಮಗು ಏನು ಮಾಡಿತು? ಕಾರಿನ ಮೇಲೆ ಗೀಚಲಿಕ್ಕೆ ಆರಂಭ ಮಾಡಿತ್ತಂತೆ. ಏನು ಮಾಡಿತು ಆ ಮಗು? ಕಾರಿನ ಮೇಲೆ ಗೀಚಲು ಅದರ ಮಗುವಿನ ಕೈಯಲ್ಲಿ ಪೆನ್ಸಿಲ್ ಇತ್ತು. ಏನಿತ್ತು? ಪೆನ್ಸಿಲ್ ಇತ್ತು. ಆ ಪೆನ್ಸಿಲ್ ತಗೊಂಡು ಆ ಮಗು ಏನು ಮಾಡಿತ್ತು? ಕಾರಿನ ಮೇಲೆ ಗೀಚಲಿಕ್ಕೆ ಆರಂಭ ಮಾಡಿತ್ತು. ಯಾಕೆ? ಅದಕ್ಕೆ ಗೋಡೆ ಮೇಲೆ ಗೀಚಿ ಅಭ್ಯಾಸ ಇತ್ತು. ಮಗು ಕಾರಿನ ಮೇಲೆ ಕೂಡ ಗೀಚಲಿಕ್ಕೆ ಆರಂಭ ಮಾಡಿತ್ತು. ಪಪ್ಪನಿಗೆ ಸಿಟ್ಟು ಬಂತು. ನಾನು ಈಗ ತಂದ ಹೊಸ ಕಾರು ಅಂತೇಳಿ ಆ ಮಗುವಿಗೆ ಏನು ಮಾಡಿದ ಪಪ್ಪ? ಒಂದು ಹೊಡೆದ. ಪಪ್ಪ ಹೊಡೆದಾಗ ಮಗುವನ್ನು ಎತ್ತಿಕೊಂಡು ಪ್ರೀತಿ ಮಾಡುವುದು ಯಾರು? ಪಪ್ಪ ಹೊಡೆದಾಗ ಮಗುವನ್ನು ಎತ್ತಿ ಪ್ರೀತಿ ಮಾಡುವುದು ಯಾರು? ಅಮ್ಮ. ಅಮ್ಮ ಪ್ರೀತಿ ಮಾಡ್ತಾಳೆ. ಅಮ್ಮ ಏನು ಮಾಡಿದ್ಲು? ಮಗುವನ್ನು ಪ್ರೀತಿ ಮಾಡಿದ್ಲು. ಮಗುವನ್ನು ಪ್ರೀತಿ ಮಾಡುವಾಗ ಪಪ್ಪ ಏನು ಮಾಡಿದ? ಈ ಮಗು ಏನು ಗೀಚಿದೆ ಅಂತೇಳಿ ಹೋಗಿ ನೋಡಿದ. ಪಪ್ಪ ಏನು ಮಾಡಿದ? ಆ ಕಾರಿನ ಬಾಗಿಲಿನಲ್ಲಿ ಏನು ಮಗು ಗೀಚಿದೆ ಅಂಥೇಳಿ ನೋಡಿದ. ಆ ಮಗು ಗೀಚಿದ್ದು ಏನು ಗೊತ್ತಾ? ಆ ಮಗು ಏನಂತ ಗೀಚಿತ್ತು ಗೊತ್ತಾ? ಗೊತ್ತಿಲ್ಲ. ಆ ಮಗುವಿಗೆ ಪಪ್ಪ ತಂದ ಕಾರು ಬಹಳ ಖುಷಿಯಾಯಿತು. ಏನಾಯಿತು? ಬಹಳ ಖುಷಿಯಾಯಿತು. ಆ ಮಗು ಆ ಕಾರಿನ ಮೇಲೆ ಗೀಚಿದ್ದು ಐ ಲವ್ ಯು ಪಾಪ. ಏನು ಗೀಚಿದ್ದು? ಐ ಲವ್ ಯು ಪಾಪ ಅಂತ ಆ ಮಗು ಗೀಚಿತ್ತು. ಚಪ್ಪಾಳಿ ಹೊಡೆಯಿರಿ ಆ ಮಗುವಿಗೆ.
ನೀವು ಕೂಡ ಏನು ಮಾಡಬೇಕು, ನಿಮ್ಮ ಪಪ್ಪ ಅಮ್ಮನನ್ನು ಏನು ಮಾಡಬೇಕು, ಪ್ರೀತಿ ಮಾಡಬೇಕು. ಏನು ಮಾಡಬೇಕು, ಪ್ರೀತಿ ಮಾಡಬೇಕು. ಅವರಿಗೆ ಖಾಲಿ ಹ್ಯಾಂಡ್ ಶೇಕ್ ಮಾಡುವುದಲ್ಲ, ಅವರಿಗೆ ನೀವು ಪಪ್ಪಿ ಕೊಡಬೇಕು. ಪಪ್ಪ ಅಮ್ಮಿಗೆ ಏನು ಮಾಡಬೇಕು, ಪಪ್ಪಿ ಕೊಡಬೇಕು. ಅವರಿಗೆ ಹೇಳಬೇಕು, ಐ ಲವ್ ಯು ಪಾಪ, ಐ ಲವ್ ಯು ಮಮ್ಮಿ. ಹೇಳ್ತೀರಾ ಇಲ್ವಾ, ಹೇಳಬೇಕಾ ಬೇಡವಾ? ಹೀಗೆ ಹೇಳಿದಾಗ ಯಾರು ಖುಷಿ ಆಗ್ತಾರೆ? ಪಪ್ಪ ಮಮ್ಮಿ ಮಾತ್ರ ಖುಷಿ ಆಗುವುದಲ್ಲ, ಆಕಾಶದ ಲೋಕದ ಮೇಲೆ ಇದ್ದಂತಹ ಅಲ್ಲಾ ಕೂಡ ಏನಾಗ್ತಾನೆ, ಖುಷಿ ಆಗ್ತಾನೆ. ಮಕ್ಕಳು ಅಪ್ಪ ಅಮ್ಮನಿಗೆ ಪ್ರೀತಿ ಮಾಡಿದರೆ ಏನಾಗ್ತಾನೆ, ಆಕಾಶದಲ್ಲಿದ್ದವ ಏನಾಗ್ತಾನೆ, ಖುಷಿ ಆಗ್ತಾನೆ. ಅವ ಖುಷಿ ಆಗ್ಬೇಕಾ ಬೇಡುವ? ಬೇಕಲ್ಲ. ಅವನಿಗೆ ಖುಷಿ ಮಾಡಬೇಕಾದ್ರೆ ಇಲ್ಲಿರುವಂತಹ ಪಪ್ಪ ಮಮ್ಮಿಗೆ ಏನು ಮಾಡಬೇಕು, ಅವ್ರು ಹೇಳಿದ ಹಾಗೆ ಕೇಳಬೇಕು. ಮತ್ತು ಅವರಿಗೆ ಐ ಲವ್ ಯು ಪಾಪ, ಐ ಲವ್ ಯು ಮಮ್ಮಿ ಹೇಳಲಿಕ್ಕೆ ಕಲಿಬೇಕು. ಸಾಕಲ್ಲ ಇಷ್ಟು, ಇಲ್ಲಿಗೆ ಕ್ಲೋಸ್ ಮಾಡುವ. ಆಯ್ತು, ಎ ಫೋರ್ ಅಲ್ಲ, ಎಲ್ಲ ಸೇರಿ ಒಮ್ಮೆ ಹೇಳಿ ನೋಡುವ. ಅಲ್ಲ ಹಾಗಲ್ಲ, ಹಾಗಲ್ಲ. ಎ ಫೋರ್ ಅಲ್ಲ ಅಲ್ಲ ಅಲ್ಲ, ಬಿಫೋರ್ ಬಿಗಿನಿಂಗ್ ಬಿಸ್ಮಿಲ್ಲಾ, ಲಾ ಇಲಾಹ ಇಲ್ಲಲ್ಲಾ, ಮೊಹಮ್ಮದುರ್ ರಸೂಲುಲ್ಲಾಹ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಸಿ ಫೋರ್ ಕ್ಯಾಮಲ್ ಮಾಶಾಲ್ಲಾ, ದೀನ್ ಇಸ್ಲಾಮ್ ಅಲ್ಹಮ್ದುಲಿಲ್ಲಾ, ಲಾ ಇಲಾಹ ಇಲ್ಲಲ್ಲಾ, ಮೊಹಮ್ಮದುರ್ ರಸೂಲುಲ್ಲಾ, ಅಲ್ಲಾಹು ಅಕ್ಬರ್. ಆಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜಜಾಕಲ್ಲಾಹು ಖೈರನ್ ಸರ್. ನೇಮ್ಸ್ ಆಫ್ ದಿ ವಿನ್ನರ್ಸ್, I request all the winners to come forward and collect your prizes. Pramukha anga ellaru wait akino bahumana vitarana ipa nadkobondu nalu chief guest vedikalullar anga ninkalargum vinnayank prize kodukara adhe pala ude ella bhagavaisank ellargum namoru nalla namthoru gift inshallah thanda aithu ide 11 tarikala unit level ಕಾಂಪಿಟೇಷನ್ ಕಂಡಕ್ಟ್ ಆಗಿಂದ ಅದು ಕಿರಾತ್ ಆ್ಯಂಡ್ ಇನ್ನೊಂದಂದ್ರು ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲೇ.
ಪ್ರೈಸ್ ಕೊಟ್ಟೈತೆ ಇಪ್ಪರ ಸ್ಪೆಷಲ್ ಪ್ರೈಸ್ ಕೂಡ ಕೊಡ್ಕೊಂಡು ಆರು ಗದ ಕಿಟ್ರೆಂಟ್ ಚೆಲ್ಲಗಾವಲ್ಲ ಅದೆಂದ್ರೆ ಐತೆ ಕೇರಿ ಸ್ಟಾರ್ ಆಫ್ ದ ಗುಲ್ ಸರ್ ಲಕ್ಕಿ ಸ್ಟಾರ್ ಆಫ್ ಗುಲ್ಶನ್ ಆರು ಗಿಟ್ಟು ಇದು ಕೈವತ್ತರ ಆರು ಗಿಟ್ರು ಉಂಟು ಎಲ್ಲರಿಗೂ ಗಿಟ್ರು ಹಂಗೆ ಹೊರತ ಗಿಟ್ರು ಇದು ಇಂಡತನಗಳ ಚೀಫ್ ಗೆಸ್ಟ್ ಅಕ್ಬರ್ ಅಲಿ ಇವರು ಲಕ್ಕಿ ಸ್ಟಾರ್ ಇದ್ರು ಇದು ಹಿಡ್ಕೊಂಡು ಚೀಟ್ ಹಿಡ್ಕೊಂಡು ಟುಡೇಸ್ ಗುಲ್ಶನ್ ಲಕ್ಕಿ ಚಾಪ್ ಇದು ಆರು ಆರು ಗಿಟ್ಟರೆ ಪೆಣ್ಮಕ್ಕಾಗ ಆಣ್ಮಕ್ಕಾಗ ಆಣ್ಮಕ್ಕಾಗ ಪೆಣ್ಮಕ್ಕ ಇಟ್ಲೆ ಎಂತ ಓರ್ತಾಳು ಗಿಟ್ಟಿದ್ದಕ್ಕೆ ಓರ್ತಂಕ ಮಾಸ್ಗಟ್ಟ ಸನ್ ಆಫ್ ಮೊಹಮ್ಮದ್ ಸನ್ ಆಫ್ ಮೊಹಮ್ಮದ್ ಅರ್ಶ್ ಅರ್ಶ್ ಸನ್ ಆಫ್ ಮೊಹಮ್ಮದ್ ದ ಸ್ಟಾರ್ ಆಫ್ ದ ಗುಲ್ಶನ್ ಟುಡೇ ಸ್ಟಾರ್ ಆಫ್ ದ ಗುಲ್ಶನ್ ಕ್ಲಾಪರ್ ಕ್ಲಾಪ್ ಹುಡುಗರು ರಿಸೀವ್ ಹಾಕಿದ್ದಾಯ ನಾನು ಎಲ್ಲ ಇಂಡತ್ತು ಸ್ಟಾರ್ಸ್ ಆಫ್ ಗುಲ್ಶನ್ ಫೆಸ್ಟ್ 2023 ನಿಂಕೆಲ್ಲರಿಗೂ ಜಜಾಕುಮಲ್ಲ ಕೈ ಚಂದುಂಟಿಲ್ಲ ಆರ್ಗೆಲ್ಲ ಪ್ರೈಸ್ ಕಿಟ್ಟಿತ್ತಲ್ಲ ಅದೆಲ್ಲ ಕೈ ಹೋಯ್ತವ್ರು ಎಲ್ಲರಿಗೂ ಪೋಬೋದು ಪ್ರೈಸ್ ಹೇಳ್ತಾ ಪೋನು.